ಕರಾವಳಿ ಕುರುಕ್ಷೇತ್ರದಲ್ಲಿ ಇವತ್ತು ನಮ್ಮ ಜೊತಿರುವಂತಹ ಅತಿಥಿ ಮೂಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು ಮತ್ತು ಈ ಬಾರಿಯ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವ ಅಭಯಚಂದ್ರ ಜೈನ್ ಅವರು. ಅಭಯಚಂದ್ರ ಜೈನ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೂಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಖಾತೆ ತೆರೆದ ಇತಿಹಾಸನೇ ಇಲ್ಲ, ಆದ್ರೆ ಈ ಬಾರಿ ಸ್ವಲ್ಪ ಟಫ್ ಕಾಂಪಿಟೇಷನ್ ತರ ಕಂಡು ಬರ್ತಾ ಇದೆ ಅಂತೆ. ಬಿಜೆಪಿ ಪ್ರಯತ್ನ ಮಾಡೋದು ಸಹಜ ಅಲ್ವಾ, ಎಲ್ಲಿಯಾದ್ರೂ ಖಾತೆ ಓಪನ್ ಮಾಡಬೇಕಂತ ಹೇಳಿ. ಅದೇ ಅವರ ಪ್ರಯತ್ನ ಅವರಿಗೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರ 5 ವರ್ಷ ಅವಧಿಯಲ್ಲಿ ಮೂಡಬಿದ್ರಿಯ ಇತಿಹಾಸದಲ್ಲಿ ಆಗದಷ್ಟು ಅಭಿವೃದ್ಧಿ ಕೆಲಸಗಳು ಈ ಕ್ಷೇತ್ರದಲ್ಲಿ ಆಗಿದೆ. ಆಮೇಲೆ ಭ್ರಷ್ಟಾಚಾರ ರಹಿತವಾದಂತಹ ಆಡಳಿತವನ್ನು ಮೂಡಬಿದ್ರಿಯಲ್ಲಿ ಕೊಡಲಿಕ್ಕೆ 20 ವರ್ಷಗಳಿಂದ ನಾನು ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ. ರಾಜಕೀಯ ಸನ್ಯಾಸದ ಬಗ್ಗೆ ಮಾತನಾಡಿದ್ದೀರಿ ಅಭಯಚಂದ್ರ ಜೈನ್ ಅವರೇ. ತಪ್ಪು ಕಲ್ಪನೆ. ರಾಜಕೀಯ ಸನ್ಯಾಸ ಮಾಡಲಿಕ್ಕೇನು, ನಾನು ಯಾವುದು ಸನ್ಯಾಸಿ ಅಲ್ಲ. ನಾನು ಒಬ್ಬ ಜೈನ ಸಮಾಜದ ಪ್ರತಿಷ್ಠಿತ ಕುಟುಂಬದಲ್ಲಿ ಲ್ಯಾಂಡ್ ಲಾರ್ಡ್. ನಾನು ನಮ್ಮ ಕುಟುಂಬವೇ ಹಾಗೆ, ನನ್ನ ತಂದೆ ಇರ್ಬೋದು, ನನ್ನ ತಾಯಿ ಮನೆತನ ಇರ್ಬೋದು, ಅತಿ ಶ್ರೀಮಂತ ಕುಟುಂಬದಿಂದ ಬಂದವ. ಅತಿ ಶ್ರೀಮಂತ ಕುಟುಂಬದಿಂದ ಬಂದು ಇಂದಿರಾಗಾಂಧಿಯವರು ಈ ದೇಶದಲ್ಲಿ ಉಳುವವನೇ ಹೊಲದೊಡೆಯ ಕಾನೂನು ತರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪರವಾಗಿ ನಿಂತವರು. ಬೇಕಾದಷ್ಟು ತಂದೆಯ ಕಡೆಯಿಂದ ತಾಯಿಯ ಕಡೆಯಿಂದ ಆಸ್ತಿಯನ್ನು ಕಳ್ಕೊಂಡು ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ನಿಲುವನ್ನು ಪ್ರಕಟಿಸಿ ನಾವು ಕಾಂಗ್ರೆಸ್ ಕಾರ್ಯಕರ್ತನಾಗಿ ದುಡಿದಂಥ ಇತಿಹಾಸ. ಆದ್ದರಿಂದ ರಾಜಕೀಯ ಸನ್ಯಾಸದ ಅವಶ್ಯಕತೆ ನಮಗೆ ಇಲ್ಲ. ಯಾಕೆಂದರೆ 1969 ಯಾವಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶದಲ್ಲಿ ಬ್ಯಾಂಕ್ ನ್ಯಾಷನಲೈಸೇಷನ್ ಮಾಡಿದರು, ಆ ಸಂದರ್ಭದಲ್ಲಿ ಅವರ ಪ್ರಕ್ರಿಯೆಗೆ ಬೆಲೆ ಕೊಟ್ಟು ನಾವು ಕಾಂಗ್ರೆಸ್ನ ಕಾರ್ಯಕರ್ತನಾಗಿ ದುಡಿದವರು. ಯಾವತ್ತೂ ಕೂಡ ನಾವು ಶಾಸಕನಾಗ್ತೇವೆ, ಮಂತ್ರಿ ಆಗ್ತೇವೆ ಎಂಬ ಕನಸು ಕಂಡವರಲ್ಲ. ಕಾಂಗ್ರೆಸ್ ಬಡವರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ ಎಂಬುದನ್ನು ಕಂಡು ನಮ್ಮ ಬಾಲ್ಯ ಜೀವನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ದುಡಿಲಿಕ್ಕೆ ಹೊರಟವರು. 1969 ಶ್ರೀಮತಿ ಇಂದಿರಾ ಗಾಂಧಿಯವರು ನಾಯಕತ್ವದಲ್ಲಿ ಬ್ಯಾಂಕ್ ನ್ಯಾಷನಲೈಸೇಷನ್ ಆಯಿತು. 79 ರಂಗನಾಥ್ ಸಿನಯವರು ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸಂದರ್ಭದಲ್ಲಿ ಅವರ ಪರವಾಗಿ ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಪ್ಯಾಂಪ್ಲೆಟ್ ಹಂಚಿದಂಥ ಕಾರ್ಯಕರ್ತ. 72 ದಾಮೋದರ ಮುಲ್ಕಿಯವರು ಮೂಡಬಿದ್ರಿಯ ಕ್ಷೇತ್ರದ ಅಭ್ಯರ್ಥಿಯಾಗಿ MLA ನಿಂತಹ ಸಂದರ್ಭದಲ್ಲಿ ಅವರೊಡನೆ ಬೆಂಬಲಿಗನಾಗಿ ಧ್ವನಿಯಾಗಿ ಕೆಲಸ ಮಾಡಿದವರು. ಅದೇ ರೀತಿ ಪ್ರತಿ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷದ ಧ್ವನಿಯಾಗಿ ಕೆಲಸ ಮಾಡಿ 1983 ನಮಗೆ ಅವಕಾಶಗಳು, ಯುವಕರೆಲ್ಲ ಹೇಳಿದರು ನೀವು ನಿಲ್ಲಬೇಕು ಮೂಡಬಿದ್ರಿಯಲ್ಲಿ. ಅಂದಿನ ಶಾಸಕರಾದ ದಾಮೋದರ್ ಮುಲ್ಕಿಯವರು ದೇವರಾಜ ಅರಸರೊಡನೆ ಹೋದಾಗ ಕಾಂಗ್ರೆಸ್ ಪಕ್ಷದ ಪರವಾಗಿ ನೀವು ನಿಲ್ಲಬೇಕಂತ ಯುವಕರೆಲ್ಲ ಕೇಳಿಕೊಂಡಾಗ ಆವಾಗ ನಮಗೆ ಅವಕಾಶಗಳಾಗಲಿಲ್ಲ. ಹಿರಿಯರಿಗೆಲ್ಲ ಸೀಟ್ ಕೊಟ್ಟರು. 83 ಹಿರಿಯರಿಗೆ ಸೀಟ್ ಕೊಟ್ಟರು, 85 ಕೊಟ್ಟರು, 89 ಹಿರಿಯರಿಗೆ ಸೀಟ್ ಕೊಟ್ಟರು. ನಮಗೆಲ್ಲ ಸೀಟ್ ಆವಾಗ 3 ಪ್ರಯತ್ನ ಮಾಡಿದರು ನಮಗೆ ಲಭ್ಯ ಆಗಲಿಲ್ಲ. ಆದರೆ ನಾವು ಕಾಂಗ್ರೆಸ್ ಪಕ್ಷ ಬಿಡಲಿಲ್ಲ, ಕಾಂಗ್ರೆಸ್ನ ಧ್ವನಿಯಾಗಿ ಕೆಲಸ ಮಾಡಿಕೊಂಡು ಬಂದೆವು. ಇದೆಲ್ಲ ರಾಜಕೀಯ ವ್ಯವಸ್ಥೆ ಸಿಗೋದು ಅವರವರ ಅದೃಷ್ಟ. ಆದ್ದರಿಂದ ನಮಗಿಂತ ಹೆಚ್ಚು ಕಾಂಗ್ರೆಸ್ ಪರವಾಗಿ ಹೋರಾಟ ಮಾಡಿದವರು ಜೀವನದಲ್ಲಿ ಏನೂ ಆಗಲಿಲ್ಲ. ನಾವು ಭಾರತ ದೇಶದ ಚರಿತ್ರೆ ತಿಳ್ಕೊಳ್ಬೇಕು. ದೇಶದ ಸ್ವಾತಂತ್ರ್ಯಕ್ಕಾಗಿ ಭಾಳ ದೊಡ್ಡ ಹೋರಾಟ ಮಾಡಿದವರು ಅವರು MLA ಆಗಲಿಲ್ಲ, ಮಂತ್ರಿ ಆಗಲಿಲ್ಲ. ಇದು ಕಾಂಗ್ರೆಸ್ಸಿನ ಇತಿಹಾಸ. ಆದ್ದರಿಂದ ನಾನು ಅದನ್ನೆಲ್ಲ ಬಲ್ಲವ. ನನಗೆ ಆ ಸಂದರ್ಭದಲ್ಲಿ ನಮ್ಮ ಯಾರು ನನ್ನ ತಂದೆಯ ಒಡನಾಡಿಗಳೆಲ್ಲ ಹೇಳ್ತಾಯಿದ್ರು, ಅಭಯಚಂದ್ರ ಯಾವುದೇ ಕಾರಣಕ್ಕೆ ಸೀಟ್ ಸಿಗಲಿಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷ ಬಿಡಬೇಡ, ಕಾಂಗ್ರೆಸ್ಗೆ ವಿರೋಧ ಮಾಡಬಾರ್ದು. ನಾನು ಹೇಳಿದೆ, ಇಲ್ಲ ಸರ್, ಅಂಥ ಮನೋಸ್ಥಿತಿಯಲ್ಲಿ ನನ್ನಿಲ್ಲ. ನಾನು ಪ್ರಯತ್ನ ಮಾಡಿದ್ದೇನೆ, ನಮ್ಮ ಮಿತ್ರರೆಲ್ಲ ಬಯಸಿದ್ದಕ್ಕಾಗಿ ಪ್ರಯತ್ನ ಮಾಡಿದ್ದೇವೆ. ಮತ್ತು ಅದೆಲ್ಲ ಅದೃಷ್ಟ ಸಿಕ್ಕಿದ್ರೆ ಮಾತ್ರ ಅವಕಾಶ. ಆ ರೀತಿ ನಾವು ದುಡಿದವರು. ಎಸ್, ಮೂಡಬಿದ್ರೆಯಲ್ಲಿ ಕಾಂಗ್ರೆಸ್ಸನ್ನು ಕಟ್ಟಿದ್ದೀರಾ, ಬೆಳೆಸಿದ್ದೀರಾ, ಪಕ್ಷ ಸಂಘಟನೆ ಮಾಡಿದ್ದೀರಾ, ಶಾಸಕರಾಗಿ ಕೆಲಸ ಮಾಡಿದ್ದೀರಾ. ಹೌದು. ಆದರೆ ಯುವಕರಿಗೆ ಈ ಬಾರಿ ಆದ್ಯತೆ ಕೊಡೋದಾದರೆ ನಾನು ಸೀಟು ಬಿಟ್ಟು ಕೊಡಲಿಕ್ಕೆ ರೆಡಿ ಇದ್ದೇನೆ ಅಂತ ಹೇಳಿದ್ರಿ. ಹೌದು. ಸೀಟು ಕೊಡೋದು ಯಾರು? ಪಕ್ಷ ಪಕ್ಷ ಕೊಡಬೇಕು. ಪಕ್ಷಕ್ಕೆ ಮೂಡಬಿದ್ರಿ ಬ್ಲಾಕ್ನಿಂದ, ಮುಲ್ಕಿ ಬ್ಲಾಕ್ನಿಂದ ನನ್ನ ನಾಯಕತ್ವದಲ್ಲಿ ಮಿಥುನ್ ರವರಿಗೆ ಸೀಟ್ ಕೊಡಬೇಕೆಂದು ನಾವು ಬರೆದು ಕೊಟ್ಟಿದ್ದೇವೆ.
ನಾವು ರೆಸೊಲ್ಯೂಷನ್ ಮಾಡಿಕೊಟ್ಟಿದ್ದೇವೆ. ಅದರ ಮಧ್ಯದಲ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿಯವರು ಹೊರಟರು ನಮಗೆ ಸೀಟ್ ಕೊಡಬೇಕು ಅಂತ. ಡೆಲ್ಲಿವರೆಗೆ ಅವರು ಪ್ರಯತ್ನ ಮಾಡಿದರು, ಡೆಲ್ಲಿಯಲ್ಲಿ ಕೂಡ ಅವರು ಲಾಬಿ ಮಾಡಿದರು, ಇವರು ಲಾಬಿ ಮಾಡಿದರು, ನಾನು ಡೆಲ್ಲಿಗೆ ಹೋಗಲಿಲ್ಲ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಯಮಾವಳಿಯ ಪ್ರಕಾರ ಒಂದು ಅರ್ಜಿ ಕೊಡಬೇಕು, ಯಾಕೆಂದರೆ ನೀವು ಹೇಳ್ಬೋದು ನೀವು ಅರ್ಜಿ ಕೊಡದೇ ಇರ್ಬೋದಿತ್ತಲ್ಲ ಅಂತ. ನೀವು ಯಾರು ಹೇಳಿದಾಗ ನಾನು ಕೇಳುವವಲ್ಲ, ನನ್ನ ಕಾರ್ಯಕರ್ತರು ಹೇಳಿದಾಗಿರಬೇಕು. ಯಾರಾದರೂ ಬೇರೆಯವರು ನೀನು ಕೊಡದೇ ಇರ್ಬೋದು ಅಂತ ಹೇಳಿದರೆ ಹಾಗೆ ನಾನು ಯಾರ್ದು ಕೂಡ ರಬ್ಬರ್ ಸ್ಟ್ಯಾಂಪ್ ಅಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತ. ನನ್ನ ಪಕ್ಷ ಉಳಿಸುವಂಥ ಜವಾಬ್ದಾರಿ ನನ್ನ ಮೇಲಿದೆ. ಇವತ್ತು ಗೆಲ್ಬೋದು ಸೋಲ್ಬೋದು, ಮೂಡುಬಿದ್ರೆಯಲ್ಲಿ ಕಾಂಗ್ರೆಸ್ ಉಳಿಬೇಕು. ಮೂರಕ್ಕೆ ನೂರು ಕಟೀಲ್ ತಾಯಿ ಆಣ ಹಾಗೆ ಇದ್ದೇನೆ. ನಾವು ಮಿಥುನ್ ರೈಗೆ ಕೊಡಬೇಕಂತ ಹೋರಾಟ ಮಾಡಿದವರು. ಆದರೆ ಯಾವಾಗ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಅಧ್ಯಕ್ಷರು ನೀನೇ ನಿಲ್ಲಬೇಕಂತ ಹೇಳುವಾಗ ಏನು ಮಾಡಬೇಕು ನಾವು? ಆದರೆ ಇಬ್ಬರ ಜಗಳದಿಂದ ಟಿಕೆಟ್ ಹೋಯಿತು. ಟಿಕೆಟ್ ಹೋಗಲಿಲ್ಲ, ಪಕ್ಷ ನಿರ್ಧಾರ ನಾನೇ ನಿಲ್ಲಬೇಕಂತ ಹೇಳಿದ್ದು. ಪಕ್ಷ ಹೋಗುದು ಹೇಗೆ? ಹೇಗೆ ಸ್ವಾಮಿ ಪಕ್ಷ ಹೋಗ್ಲಿಕ್ಕೆ ಆಗಲ್ಲ? ಮಿಥುನ್ ರೈ ಅವರ ಟಿಕೆಟ್ ಇಬ್ಬರ ಜಗಳದಿಂದಾಗಿ, ಇಬ್ಬರ ಜಗಳದಿಂದಾಗಿ ಮಿಥುನ್ ರೈಗೆ ತಪ್ಪಿದೆ. ಪಕ್ಷ ನನಗೆ ಸೀಟ್ ಕೊಟ್ಟಿದೆ. ನಾನು ಡೆಲ್ಲಿಗೆ ಹೋದವನಲ್ಲ, ನಾನು ಡೆಲ್ಲಿಗೆ ಹೋಗಿ ಸೀಟ್ ಕೇಳಿಕೊಂಡು ಮಾಡಿದವನಲ್ಲ. ಆದರೆ ನನ್ನ ಮುಖ್ಯಮಂತ್ರಿಗಳು, ನನ್ನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅಭಯಚಂದ್ರ, ನೀನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ನೀನು ಸೀಟ್ ಬೇಡ ಅಂತ ಹೇಳಬಾರ್ದು, ನೀನು ಚುನಾವಣೆಗೆ ನಿಲ್ಲಬೇಕು ಅಂತ ನನ್ನ ಮೇಲೆ ಆದೇಶ ಕೊಟ್ಟಿದ್ದರಿಂದಾಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನಾಗಿ ನನ್ನ ಕ್ಷೇತ್ರದ ಜನರ ಹಿತ ಕಾಪಾಡುವುದು ನನ್ನ ಕರ್ತವ್ಯ ಎಂಬ ದೃಷ್ಟಿಯಿಂದ ನಾನು ಹೇಳಿದ ವ್ಯಕ್ತಿಗೆ ಸೀಟ್ ಸಿಗದಿದ್ದರೂ ಪಕ್ಷ ನೀನೇ ನಿಲ್ಲಬೇಕಂತ ಹೇಳಿದಾಗ ನಾನು ಇವತ್ತು ಚುನಾವಣೆಗೆ. ಅದೇ ಮಾತನ್ನ ಮುಖ್ಯಮಂತ್ರಿಗಳು ಮೂಡಬಿದ್ರೆಗೆ ಬಂದಾಗಲೂ ಹೇಳಿದ್ರು, ನಮಗೆ ಗೊತ್ತಿದೆ. ಆಮೇಲೆ ನನಗೆ ಮಾತಾಡಿದ್ರು ಮಾಧ್ಯಮ ನಿಮ್ಮ ಬ್ರಿಲಿಯನ್ಸ್ ನನ್ನ ಮೇಲೆ ಪ್ರಯೋಗ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಿ. ನಿಮ್ಮ ವೇ ಆಫ್ ಸ್ಟೈಲ್ ಆ ಥರ ಯಾವುದು ಮಾಧ್ಯಮದವರು ನಮ್ಮ ರಾಜಕಾರಣಿಗಳಿಂದ ಏನು ಬಾಯಲ್ಲಿ ಬರೆಸಲಿಕ್ಕೆ ಸಾಧ್ಯ ಆಗ್ತದೆ ಆ ಪ್ರಯತ್ನ ನೀವು ಮಾಡ್ತೀರಿ. ಆದರೆ ನಾನು ದಿಟ್ಟತನದಿಂದ ಹೇಳ್ತೇನೆ, ನಾನು ಯಾವತ್ತೂ ಕೂಡ ನಾನೇ ಎಮ್ ಎಲ್ ಎ ಆಗಬೇಕು, ನನ್ನ ಕುಟುಂಬದವರು ರಾಜಕಾರಣಿಗಳಾಗಬೇಕಂತ ಬಯಸಿದವಲ್ಲ. ನಾನು ಎಷ್ಟೋ ಸಲ ನಾನು ಮೀಟಿಂಗ್ಗಳಲ್ಲಿ ಹೇಳಿದೆ, ಇಲ್ಲಿ ಯುವಕರಿಗೆ ಆದ್ಯತೆ ಕೊಡಬೇಕು. ಎಲ್ಲಿಯಾದರೂ ನಾಳೆ ಮೀಸಲಾತಿ ಬಂದಾಗ, ಇವತ್ತು ದೇಶದಲ್ಲಿ ಹೋರಾಟ ಆಗ್ತಾಯಿದೆ, ಮಹಿಳೆಯರಿಗೆ ಜಿಲ್ಲಾ ಪಂಚಾಯತ್ನಲ್ಲಿ ಕೊಟ್ಟಿದ್ದೀರಿ, ತಾಲೂಕು ಪಂಚಾಯತ್ನಲ್ಲಿ ಮೀಸಲಾತಿ ಕೊಟ್ಟಿದ್ದೀರಿ, ಪಾರ್ಲಿಮೆಂಟ್ನಲ್ಲಿ ಮುಂದೆ ದಿನಗಳಲ್ಲಿ 33% ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕೆಂಬ, ಆವಾಗ ಕೂಡ ನಾನು ಹೇಳಿದ್ದೇನೆ ನೇರವಾಗಿ, ನಾನು ಎಲ್ಲಿಯಾದರೂ ನಾಳೆ ಮೀಸಲಾತಿ ಬಂದಾಗ ನನ್ನ ಹೆಂಡತಿಯನ್ನು ಚುನಾವಣೆಗೆ ನಿಲ್ಲಿಸುವುದಿಲ್ಲ, ನನ್ನ ಮಗಳನ್ನು ತಯಾರು ಮಾಡುವುದಿಲ್ಲ, ನನ್ನ ಸಮಾಜದವರನ್ನು ತಯಾರು ಮಾಡುವುದಿಲ್ಲ. ಕಾಂಗ್ರೆಸ್ ಪಕ್ಷ ಯಾರು ಒಳ್ಳೆಯ ಕಾರ್ಯಕರ್ತರಿದ್ದಾರೆ ಅವರನ್ನು ಗುರುತಿಸಿದಾಗ ಅವರಿಗೆ ನಾನು ನನ್ನ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತೇನೆ ಎಂಬ ಮಾತನ್ನು ಮಹಿಳಾ ಕಾಂಗ್ರೆಸ್ಗೂ ಹಿಂದೆ ನಾನು ಹೇಳಿದ್ದೆ. ಅದ್ರ ಬಗ್ಗೆ ನಿಮ್ಮ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಇತ್ತು ಅಭಯಚಂದ್ರ ಜೈನ್ ಅವರು, ಯಾಕಂದ್ರೆ ಒಬ್ಬ ಯುವ ನಾಯಕನನ್ನ ಕರ್ಕೊಂಡು ಬಂದು ನೀವೇ ತಯಾರು ಮಾಡಿದಾಗ ಎಲ್ಲರಿಗೂ ಒಳ್ಳೆ ಹೆಮ್ಮೆ ಇತ್ತು. ಹೆಮ್ಮೆ ಇತ್ತು. ಆದರೆ ಪಕ್ಷ ನನ್ನ ಕಾಂಗ್ರೆಸ್ ಪಕ್ಷ ಮುಖ್ಯ, ನನಗೆ ನೀವು ಅರ್ಥ ಮಾಡಿಕೊಳ್ಬೇಕು. ಕಾಂಗ್ರೆಸ್ ಪಕ್ಷ ಯುವಕ ಕಾಂಗ್ರೆಸ್ಗೆ ಸೀಟೇ ಕೊಡಲಿಲ್ಲ, ಕೊಟ್ಟಿದ್ದು ಬೇಕಾದಷ್ಟು ಜನರಿಗೆ. ಇವತ್ತು ರಾಜ್ಯ ಯುವಕ ಕಾಂಗ್ರೆಸ್ ಅಧ್ಯಕ್ಷ ರಿಜ್ವಾನನ್ನು ಎಮ್ ಎಲ್ ಸಿ ಮಾಡಿದ ಇತಿಹಾಸ ಇದೆ ಕಾಂಗ್ರೆಸ್ನಲ್ಲಿ. ಇವತ್ತು ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಎಮ್ ಎಲ್ ಎ ಸೀಟು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಇಲ್ಲಿ ಕೊಡಲಿಕ್ಕೆ ಯಾಕೆ ಆಗಲಿಲ್ಲ ಅಂತ ಹೇಳಿದರೆ, ಗುರು ಶಿಷ್ಯರು ಐವನ್ ಡಿಸೋಜ ಮತ್ತು ಮಿಥುನ್ ರೈ ಗುರು ಶಿಷ್ಯರು, ಅವರು ಬೇರೆ ಬೇರೆ ಕಾರಣಗಳಿದೆ. ಐವನ್ ಡಿಸೋಜಗೆ ಸೀಟ್ ಸಿಗದಂಥ ಸಂದರ್ಭದಲ್ಲಿ ಯಾರ್ದೋ ಪ್ರಕ್ರಿಯೆ ಇದನ್ನು ಪ್ರತಿಕೃತಿ ವಿಧಾನ ಮಾಡಿದಂಥ ಇತಿಹಾಸ ಇದೆ. ಆದ್ದರಿಂದ ಅವರವರ ಜಗಳದಲ್ಲಿ ನನ್ನನ್ನು ಬಲಿಪಶು ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಯಾರೂ ನನ್ನನ್ನು ಬಲಿಪಶು ಮಾಡಲಿಕ್ಕೆ ಆಗೋಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಪರವಾಗಿ ಇದ್ದಾರೆ. ಯೂತ್ ಕಾಂಗ್ರೆಸ್ ಮಾತ್ರ ಸ್ವಲ್ಪ ಮುನಿಸಿಕೊಂಡ ಹಾಗೆ ಕಾಣಿಸ್ತಾ ಇದೆ. ಯಾವ ಯೂತ್ ಕಾಂಗ್ರೆಸ್? ಯಾವ ಯೂತ್ ಕಾಂಗ್ರೆಸ್? ಮುನ್ನೆ ಒಂದ್ಸಲ ರಾಜೀನಾಮೆ ಕೊಡಲಿಕ್ಕೆ ಹೋದ್ರು, ಯಾರು ಬಳಿಕ ಸರಿಯಾಗಿ ಮಾಡಿ ತಿಳ್ಕೊಳ್ಳಿ. ಮಂಗಳೂರಿನ ಯುವಕ ಕಾಂಗ್ರೆಸ್ ಅವರು ಏನು ಮಾಡಿದ್ದೆ ಅದಕ್ಕೆ ನಾನು ಭಾಗಿಯಲ್ಲ. ನನ್ನ ಮೂಡಬಿದ್ರಿ ಮುಲ್ಕಿ ವಿಧಾನಸಭಾ ಕ್ಷೇತ್ರದ ಯುವಕ ಕಾಂಗ್ರೆಸ್, NSI ಎಲ್ಲ ನಮ್ಮ ಪರವಾಗಿದ್ದಾರೆ. ಆದ್ದರಿಂದ ದಯಮಾಡಿ ಅದನ್ನು ಮಿಸ್ ರೆಪ್ಯುಟೇಷನ್ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ಯಾರೂ ಕೂಡ ಆದರೆ ನನಗೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡುವುದಿಲ್ಲ. ನಾನು ಅಂಥ ಹೇಳಿ ಅಲ್ಲ, ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಂದರ್ಭದಲ್ಲಿ ಯುವಕ ಕಾಂಗ್ರೆಸ್ಗಳು ಬ್ಲಾಕ್ ಕಾಂಗ್ರೆಸ್ ಎಲ್ಲರೂ ಕೂಡ ಮಿಥುನ್ ರೈಗೆ ಅಭ್ಯರ್ಥಿ ಆಗಬೇಕು ಹೇಳಿದರು. ಆದರೆ ಸೀಟ್ ಘೋಷಣೆ ಆದ ನಂತರ ಅವರೆಲ್ಲರೂ ಕೂಡ ನನ್ನ ಕಾಂಗ್ರೆಸ್ ಪರವಾಗಿದ್ದಾರೆ.
ಯಾರದೇ ವೈಯಕ್ತಿಕ ಪರವಾಗಿ ಇಲ್ಲ ಅಷ್ಟೇ. ಹೇಗೆ ಸಾಗ್ತಾ ಇದೆ ಚುನಾವಣಾ ಪ್ರಚಾರದ ಕಾರ್ಯ? ಇಲ್ಲ, ಇದು ಬಹಳ ವರ್ಷಗಳಿಂದ, ಈಗ 4 ಟರ್ಮ್ 20 ವರ್ಷಗಳಿಂದ ಕಾಂಗ್ರೆಸ್ ಕಾರ್ಯಕರ್ತರ ಸತತ ಪ್ರಯತ್ನದ ಫಲವಾಗಿ ಒಳ್ಳೆಯ ಆಡಳಿತದಿಂದಾಗಿ ಇವತ್ತು ಕಾಂಗ್ರೆಸ್ ಭದ್ರ ಕ್ಷೇತ್ರವಾಗಿ ಇವತ್ತು ಇದು ಮುಂದುವರಿಯುತ್ತಾ ಇದೆ. ಮೂಡುಬಿದ್ರಿಯ ಇತಿಹಾಸದಲ್ಲಿ ಏನೆಲ್ಲ ಸರ್ಕಾರದಿಂದ ಆಗಬೇಕು ಅದನ್ನೆಲ್ಲ ಈ 5 ವರ್ಷಗಳಲ್ಲಿ ಈ ರಾಜ್ಯದ ನೆಲ್ಮೆಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಮೂಡುಬಿದ್ರಿಗೆ ಒಂದು ಬೈಪಾಸ್ ಆಗಬೇಕೆಂಬ ದೊಡ್ಡ ಬಯಕೆ ಬಹಳ ವರ್ಷಗಳಿಂದ ಇತ್ತು. ಆ ಬೈಪಾಸ್ ಕಾರ್ಕಳದಲ್ಲಿ 25 ವರ್ಷಗಳ ಹಿಂದೆ ಆಗಿತ್ತು. ಆದರೆ 25-30 ವರ್ಷಗಳಿಂದ ಮೂಡುಬಿದ್ರಿಗೆ ಬೈಪಾಸ್ ಭಾಗ್ಯ ಬರಲಿಲ್ಲ. ಆದರೆ ಈ ವರ್ಷ ಮುಖ್ಯಮಂತ್ರಿಗಳು ಅದಕ್ಕೆ ವಿಶೇಷವಾಗಿ 7 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಮೂಡುಬಿದ್ರಿಯ ಬೈಪಾಸ್ ರಿಂಗ್ ರೋಡ್ ಅಂತ ಅದನ್ನು ಪರಿಗಣಿಸಿ ಅನುದಾನವನ್ನು ಬಿಟ್ಟುಕೊಟ್ಟು 2 ವರ್ಷದಲ್ಲಿ ಆ ರಸ್ತೆ ಪೂರ್ತಿಯಾಗುವಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಮೂಡುಬಿದ್ರಿಯಲ್ಲಿ ತಾಲೂಕು ಆಗಬೇಕೆಂದು ಬಹಳ ವರ್ಷಗಳ ಬೇಡಿಕೆ. ಹಿಂದೆ ಮೆಡ್ರಾಸ್ ಪ್ರೆಸಿಡೆನ್ಸಿ ರೂಲ್ ಇರುವಾಗ ಮೂಡುಬಿದ್ರಿ ತಾಲೂಕು ಕೇಂದ್ರವಾಗಿತ್ತು. ಕಾರಣಾಂತರದಿಂದ ಮೂಡುಬಿದ್ರಿ ತಾಲೂಕು ಕಾರ್ಕಳಕ್ಕೆ ವರ್ಗಾವಣೆ ಆಗಿ ಹೋಯಿತು. ಆ ಕಾಲದಿಂದ ಭಾಳ ಮೂಡುಬಿದ್ರಿಯ ಜನತೆ ಪರಿತಪಿಸ್ತಾ ಇದ್ದರು. ಇವತ್ತಲ್ಲ ನಾಳೆ ಮೂಡುಬಿದ್ರಿ ತಾಲೂಕು ಆಗಬೇಕು, ತಾಲೂಕು ಆದಾಗ ಮೂಡುಬಿದ್ರಿ ಅಭಿವೃದ್ಧಿ ಆಗ್ತದೆ, ಮೂಡುಬಿದ್ರಿಯ ಜನತೆಯ ಕೆಲಸಗಳೆಲ್ಲ ಇಲ್ಲಿಯೇ ಆಗ್ತದೆ ಎಂಬ ಭಾವನೆ ಜನರಲ್ಲಿತ್ತು. ಆದರೆ ಇಷ್ಟು ವರ್ಷ ಆದರೂ ಮೂಡುಬಿದ್ರಿ ತಾಲೂಕು ಆಗಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ರಾಜಕೀಯ ವ್ಯವಸ್ಥೆ ಇದ್ದರೂ ಕೂಡ ಇವತ್ತು ಮೂಡುಬಿದ್ರಿ ತಾಲೂಕು ಆಗಲಿಲ್ಲ. ಅದಕ್ಕೆ ಮುಖ್ಯ ಕಾರಣ ಜೆ ಎಚ್ ಪಾಟೀಲ್ರು ಈ ಜಿಲ್ಲೆಯನ್ನು 2 ಜಿಲ್ಲೆಯಾಗಿ ವಿಭಜನೆ ಮಾಡಿದಂಥ ಒಂದು ಕಾರಣದಿಂದ ಮೂಡುಬಿದ್ರಿ ತಾಲೂಕು ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಪರಿಗಣಿಸಿ ಮೂಡುಬಿದ್ರಿ ತಾಲೂಕಾಗಿ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಮೂಡುಬಿದ್ರಿಯ ರಸ್ತೆಗಳು, ಮೂಡುಬಿದ್ರಿ ಸಿತ್ತಾಡಿ, ಮೂಡುಬಿದ್ರಿ ಇರುವೈಲು, ಬೆಳುವಾಯಿ ಅಳಿಯೂರು, ಬೆಳುವಾಯಿ ಕಾಂತಾವರ, ಹಾಗೆ ಮೂಡುಬಿದ್ರಿಯಿಂದ ಬೇರೆ ಬೇರೆ ಕಡೆಗಳಿಗೆ ಹೋಗುವಂಥ ರಸ್ತೆಗಳು, ಮೂಡುಬಿದ್ರಿ ಮುಲ್ಕಿ, ಮೂಡುಬಿದ್ರಿ ಧರ್ಮಸ್ಥಳ, ಎಲ್ಲ ರಸ್ತೆಗಳು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅಭಿವೃದ್ಧಿ ಹೊಂದಿದೆ. ಅದೇ ರೀತಿ ಬೇರೆ ಕ್ಷೇತ್ರಕ್ಕೂ ಮೂಡುಬಿದ್ರಿ ವಿಧಾನಸಭಾ ಕ್ಷೇತ್ರಕ್ಕೂ ಬಹಳ ವ್ಯತ್ಯಾಸ ಇದೆ. ಇವತ್ತು ಬೆಳ್ತಂಗಡಿಗೆ ಹೆಡ್ ಕ್ವಾರ್ಟರ್ಸ್, ಮೂಡುಬಿದ್ರಿಗೆ ಹಾಗಲ್ಲ. ಮೂಡುಬಿದ್ರಿ ಹೆಡ್ ಕ್ವಾರ್ಟರ್ಸ್ ಇದ್ದರು, ಮುಲ್ಕಿ ಒಂದು ಪಟ್ಟಣ, ಕಿನ್ನಿಗೋಳಿ ಇನ್ನೊಂದು ಪಟ್ಟಣ, ಬಜಿಪೆ ಇನ್ನೊಂದು ಪಟ್ಟಣ, ಹೀಗೆ 4 ಕೇಂದ್ರಗಳು ಒಟ್ಟಾಗಿ ಮೂಡುಬಿದ್ರಿ ವಿಧಾನಸಭಾ ಕ್ಷೇತ್ರ. ನಾನು ಬರೀ ಮೂಡುಬಿದ್ರಿಯಲ್ಲಿ ಮಾತ್ರ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಮುಲ್ಕಿಯಲ್ಲೂ ಮಾಡಬೇಕು, ಬಜ್ಪೆಯಲ್ಲಿಯೂ ಮಾಡಬೇಕು, ಕಿನ್ನಿಗೋಳಿಯಲ್ಲಿಯೂ ಮಾಡಬೇಕು. ಈ ರೀತಿ ಈ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಎಲ್ಲ ಅಭಿವೃದ್ಧಿ ಕೆಲಸಗಳು ಎಲ್ಲ ಜನರಿಗೆ ಕಾಣೋದಿಲ್ಲ. ಆ ರೀತಿ ಇವತ್ತು ಬಜಿಪೆಯ ಆ ಭಾಗದ ಜನರಿಗಾಗಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯನ್ನು ಮಾಡಿದ್ದೇವೆ. ಸುಮಾರು 54 ಕೋಟಿ ರೂಪಾಯಿಯ ಯೋಜನೆಯನ್ನು ಮೂರ್ತಿ ಮಾಡಿ ಬಜಿಪೆ ಪರಿಸರದ 10 ಗ್ರಾಮ ಪಂಚಾಯತಿಗಳಿಗೆ ಶಾಶ್ವತವಾದಂಥ ಕುಡಿಯುವ ನೀರನ್ನು ಇವತ್ತು ಕೊಡ್ತಾ ಇದ್ದೇವೆ. ದಾಸ್ ಪ್ರೊಜೆಕ್ಟ್ ಇಸ್ 54 ಕೋಟಿ ರೂಪಾಯಿ. ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂಥ ಪ್ರೊಜೆಕ್ಟ್ ಇನ್ನೂ ಕೂಡ ಯಾವುದೂ ಅನುಷ್ಠಾನ ಆಗಲಿಲ್ಲ. ಈಗ ಮೊನ್ನೆ ಬಂಟ್ವಾಳದಲ್ಲಿ ಆಗ್ತಾ ಇದೆ. ಆದರೆ ಪ್ರಥಮ ಆದ್ಯತೆಯಲ್ಲಿ ಮೂಡುಬಿದ್ರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಜಿಪೆಯಲ್ಲಿ ಆ ಬಹುಗ್ರಾಮ ಕುಡಿಯುವ ನೀರು ಯೋಜನೆಯನ್ನು ಮಾಡಿದ್ದೇವೆ. ಮುಲ್ಕಿ ನಗರ ಪಂಚಾಯತ್, ಆ ನಗರ ಪಂಚಾಯತಿಗೆ 4.5 ಕೋಟಿ ರೂಪಾಯಿಯ ಕುಡಿಯುವ ನೀರಿನ ಯೋಜನೆ ಮಾಡಿ ನೀರು ಕೊಡ್ತಾ ಇದ್ದೇವೆ. ಅದು ಸಾಕಾಗುವುದಿಲ್ಲ ಎಂಬ ದೃಷ್ಟಿಯಿಂದ ಈ ವರ್ಷ ಪುನಃ 2017-18ರಲ್ಲಿ 15 ಕೋಟಿ ರೂಪಾಯಿ ಸರ್ಕಾರದಿಂದ ಮಂಜೂರಾತಿ ಮಾಡಿ ಇವಾಗ ಕೆಲಸ ಪ್ರಾರಂಭ ಆಗಿದೆ. ತುಂಬೆಯಿಂದ ನಮ್ಮ ಕೂಳೂರುವರೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಇದೆ. ಕೂಳೂರಿಂದ ಪುನಃ ನಮ್ಮ ಮುಲ್ಕಿಗೆ ಆ ಯೋಜನೆ ಬರ್ತಾ ಇದೆ. ಮುಲ್ಕಿಯಲ್ಲಿ ಅದಕ್ಕಾಗಿ ಓವರ್ ಹೆಡ್ ಟ್ಯಾಂಕ್ ಸಂಪ್ ಎಲ್ಲ ಅದಕ್ಕಾಗಿ ಸುಮಾರು 15 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಸ್ಯಾಂಕ್ಷನ್ ಮಂಜೂರಾತಿ ಕೊಟ್ಟಿದೆ. ಇದೆಲ್ಲ ಅಭಿವೃದ್ಧಿ ಕೆಲಸಗಳು. ಅದೇ ರೀತಿ ಮುಲ್ಕಿಯ ಬಸ್ ಸ್ಟ್ಯಾಂಡ್ ಇದೆ. ನ್ಯಾಷನಲ್ ಹೈವೇ ವೈಡನಿಂಗ್ ಆಗುವಾಗ ಆ ಬಸ್ ಸ್ಟ್ಯಾಂಡ್ನ ಹೆಚ್ಚಿನ ಭಾಗ ಅಲ್ಲಿ ಲ್ಯಾಂಡ್ ಎಕ್ವಿಷನ್ ಆಗಿ ಹೋಯಿತು. ಇವತ್ತು ಮುಲ್ಕಿಯ ಜನರಿಗೆ ಒಂದು ಬಸ್ ಸ್ಟ್ಯಾಂಡ್ ಬೇಕು ಎಂಬ ದೃಷ್ಟಿಯಿಂದ 3 ಕೋಟಿ ರೂಪಾಯಿ ಅನುದಾನವನ್ನು ಸಿದ್ದರಾಮಯ್ಯನವರು ಮುಲ್ಕಿ ನಗರ ಪಂಚಾಯತಿಗೆ ಕೊಟ್ಟಿದ್ದಾರೆ. ಈಗ ಅದು ಇನ್ನು ಲ್ಯಾಂಡ್ ಎಕ್ವಿಷನ್ ಮಾಡಿ
ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಬೇಕು. ಆದರೆ 2 ವರ್ಷ ಆಯಿತು ಹಣ ಕೊಟ್ಟು. ಸಿದ್ದರಾಮಯ್ಯನವರು 2 ವರ್ಷದ ಹಿಂದೆ ಮುಲ್ಕಿ ನಗರ ಪಂಚಾಯತಿಗೆ ಹಣವನ್ನು ಒದಗಿಸಿದ್ದಾರೆ. ಮುಲ್ಕಿ ನಗರ ಪಂಚಾಯತು ಕಾಂಗ್ರೆಸ್ ಕೈಯಲ್ಲಿಲ್ಲ, ಅದು ಬಿ ಜೆ ಪಿ ಕೈಯಲ್ಲಿದೆ. ಆದರೂ ಕೂಡ ಇವತ್ತು ಅದಕ್ಕೆ ನಾವು ಒತ್ತು ಕೊಡುವಂಥ ಕೆಲಸ ಮಾಡಿ. ಇವತ್ತು ಕೆಲವರು ಹೇಳ್ತಾರೆ ನಮ್ಮ ಪಂಚಾಯತ್ ಇದ್ದರೆ ಮಾತ್ರ ನಾವು ಹಾಗೆ ಮಾಡಲಿಲ್ಲ. ಮುಲ್ಕಿ ನಗರ ಪಂಚಾಯತ್ ನಮ್ಮ ಕೈಯಲ್ಲಿಲ್ಲದಿದ್ದರೂ ಕೂಡ 15 ಕೋಟಿ ರೂಪಾಯಿ ಕುಡಿಯುವ ನೀರಿಗೆ, 3 ಕೋಟಿ ರೂಪಾಯಿ ಅಲ್ಲಿಯ ಬಸ್ ಸ್ಟ್ಯಾಂಡ್ ನಿರ್ಮಾಣಕ್ಕಾಗಿ ಸರ್ಕಾರ ಹಣ ಒದಗಿಸುವಂಥ ಕೆಲಸ ಮಾಡಿದ್ದೇವೆ. ಮತ್ತು ಆ ಪ್ರದೇಶದಲ್ಲಿ ಇನ್ನೊಂದು ಭಾಗ ಇರೋದು ಕಿನ್ನಿಗೋಳಿ. ಆ ಕಿನ್ನಿಗೋಳಿ ಪರಿಸರದ 10 ಗ್ರಾಮಗಳಿಗೆ ಕುಡಿಯುವ ನೀರಿಗೆ ಯೋಜನೆಗಾಗಿ 18 ಕೋಟಿ ರೂಪಾಯಿ ಯೋಜನೆ ಸಿದ್ಧಪಡಿಸಿ ಇವಾಗ ಆ 10 ಗ್ರಾಮಗಳಿಗೆ ಕುಡಿಯುವ ನೀರು, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಿಂದ ನೀರು ಸಪ್ಲೈ ಮಾಡ್ತಾ ಇದೆ. ಇದೆಲ್ಲ ಪ್ರಗತಿಯ ಸಂಕೇತ. ಅದೇ ರೀತಿ ತಾವು ಹೇಳಿದ್ರಿ, ನಾವು ಮೂಡಬಿದ್ರಿಗೂ ಕೂಡ ನಾನು ಶಾಸಕನಾದ ಬೆನ್ನಿಗೆ 99ರಲ್ಲಿ ಶಾಸಕನಾದೆ. 2000 ಇಸವಿಯಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟು ಮೂಡುಬಿದ್ರಿಯ ಪುಚ್ಚಮುಗರ್ನಲ್ಲಿ ವೆಂಟೆಡ್ ಡ್ಯಾಮ್ ನಿರ್ಮಾಣ, ಅದರಿಂದ ಜಾಕ್ವೆಲ್ ಅಲ್ಲಿಂದ ಮೂಡುಬಿದ್ರಿಯಲ್ಲಿ ಓವರ್ ಹೆಡ್ ಟ್ಯಾಂಕ್ ಮಾಡಿ ಮೂಡುಬಿದ್ರಿಯ ಜನತೆಗೆ ಕುಡಿಯುವ ನೀರನ್ನು, ಸ್ವಚ್ಛವಾದಂಥ ಕುಡಿಯುವ ನೀರನ್ನು ಕೊಡುವಂಥ ಕೆಲಸ ಮೂಡುಬಿದ್ರಿಯಲ್ಲಿ ಕೂಡ ಆಗ್ತಾಯಿದೆ. ಒಂದು ಕೆಲಸ ಮೂಡುಬಿದ್ರಿಯಲ್ಲಿ ಆಗಲಿಲ್ಲ, ಭಾಳ ಸಮಯದಿಂದ ಅದೊಂದು ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಯು ಜಿ ಡಿ ಅಂಡರ್ ಗ್ರೌಂಡ್ ಡ್ರೈನೇಜ್ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫ್ಲ್ಯಾಟ್ಗಳಿರುವಂಥ ಮಂಗಳೂರನ್ನು ಬಿಟ್ಟರೆ, ಉಡುಪಿಯನ್ನು ಬಿಟ್ಟರೆ ಮೂಡುಬಿದ್ರಿ. ಆದ್ದರಿಂದ ಇಲ್ಲಿ ಯು ಜಿ ಡಿ ಆಗಬೇಕಾಗಿತ್ತು. ಕಾರಣಾಂತರದಿಂದ ಅನುದಾನದ ಕೊರತೆಯಿಂದ ಅದು ಸಾಧ್ಯ ಆಗಲಿಲ್ಲ. ಅನುದಾನದ ಕೊರತೆ ಯಾಕೆ ಅಂತ ಕೇಳಿದರೆ 50% ಕೇಂದ್ರ ಸರ್ಕಾರ ಕೊಡಬೇಕು, 50% ರಾಜ್ಯ ಸರ್ಕಾರ ಹಾಕಿ ಯಾವಾಗಲೂ ಯು ಜಿ ಡಿ ಪ್ರೋಗ್ರಾಮ್ಗಳನ್ನು ಮಾಡುವುದು. ಆದ್ದರಿಂದ ಕೇಂದ್ರ ಸರ್ಕಾರದ ಅನುದಾನ ಈ 4 ವರ್ಷದಲ್ಲಿ ಯಾವುದು ಬರದೇ ಇದ್ದದರಿಂದಾಗಿ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಹೆಚ್ಚು ಒತ್ತು ಕೊಡಲಿಲ್ಲ. ಆದರೆ ಕಳೆದ 6 ತಿಂಗಳಿಂದ ನಾವು ಮುಖ್ಯಮಂತ್ರಿಗಳ ಮೇಲೆ ಭಾಳ ಒತ್ತಡವನ್ನು ತಂದೆವು. ಸರ್, ಇದಕ್ಕೆ ಯು ಜಿ ಡಿ ಆಗಲೇಬೇಕು, ಯಾಕೆಂದರೆ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಇದೆ ಮುಡುಬದ್ರಲ್ಲಿ, ಸುಮಾರು 28,000 ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಸುಮಾರು 70-80 ಫ್ಲ್ಯಾಟ್ಸ್ ಮುಡುಬದ್ರಲ್ಲಿ ಇದೆ, ಅದರಲ್ಲಿ ಜನ ವಾಸ ಮಾಡ್ತಾಯಿದ್ದಾರೆ. ಅವರಿಗೆ ಅವರ ಆರೋಗ್ಯದ ದೃಷ್ಟಿಯಿಂದ ಯು ಜಿ ಡಿ ಆಗಬೇಕು ಅಂತ ನಾವು ಕೇಳಿಕೊಂಡಿದ್ದೇವೆ. ಅದಕ್ಕೆ ತಾತ್ವಿಕವಾಗಿ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಒತ್ತು ಕೊಡುವಂಥ ಕೆಲಸ ನಾವು ಮಾಡ್ತೇವೆ. ಅದೇ ರೀತಿ ಮೂಡುಬಿದ್ರಿಯ ಪರಿಸರದ ಗ್ರಾಮಗಳಿಗೆ ಶಾಶ್ವತವಾದಂಥ ಕುಡಿಯುವ ನೀರು ಯೋಜನೆ ಯಾವ ರೀತಿಯಲ್ಲಿ ನಾವು ಬಜಪೆಯಲ್ಲಿ ಮಾಡಿದ್ದೇವೆ, ಮುಲ್ಕಿಯಲ್ಲಿ ಮಾಡಿದ್ದೇವೆ, ಅದೇ ರೀತಿ ಮೂಡುಬಿದ್ರಿಯ ಪರಿಸರದ ನದಿಗಳಿಗೆ ಡ್ಯಾಮ್ ನಿರ್ಮಾಣ ಮಾಡಿ ಅದರಿಂದ ಈ ಪರಿಸರದ ಗ್ರಾಮಗಳಿಗೆ ಕುಡಿಯುವ ನೀರನ್ನು ಒದಗಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಪ್ರಕ್ರಿಯೆಯನ್ನು ಮಾಡ್ತೇವೆ. ಅಂದರೆ ನೀವು ಮಾಡಿದ ಅಭಿವೃದ್ಧಿ ಕೆಲಸಗಳೇ ನಿಮ್ಗೆ ಈ ಬಾರಿ ಶ್ರೀರಕ್ಷೆ ಆಗುತ್ತೆ ಅನ್ನುವ ವಿಶ್ವಾಸ? ಹೌದು. ಆಮೇಲೆ ಎಲ್ಲ ಜನರಿಗೆ ಬಿಟ್ಟದ್ದು, ಯಾವುದು ನಾನು ಮ್ಯಾಜಿಕ್ ಮಾಡಲಿಕ್ಕಾಗಲ್ಲ. ಜನರ ಮನಸ್ಸನ್ನು ಗೆಲ್ಲುವಂಥ ಪ್ರಯತ್ನ ಮಾಡ್ಬೋದು ಅಷ್ಟೇ, ಆಮೇಲೆ ನಮ್ಮ ಜನತೆಗೆ ಬಿಟ್ಟದ್ದು. ಜಾತಿ ಸಮೀಕರಣದ ಲೆಕ್ಕಾಚಾರ ಮಾಡಿದರೆ ಯಾವ ರೀತಿಯ ಲೆಕ್ಕಾಚಾರಗಳಿವೆ? ನನ್ನ ಜಾತಿ ಬಿಟ್ಟು ಇರುವವಲ್ಲ. ನಾನು ಹೇಳಿದಲ್ಲ, ನಾನು ಜೈನ ಸಮಾಜದಿಂದ ಬಂದವ, ನನ್ನ ಸಮಾಜದ ಓಟು ಇರುವುದು 2000. ಅವರು ಕೂಡ ಎಲ್ಲರೂ ನನಗೆ ಹಾಕಲಿಕ್ಕೆ ಆಗೋಲ್ಲ. ಜೈನರೆಲ್ಲ ನೊಂದವರು, ಭೂಮಿ ಕಳ್ಕೊಂಡಿದ್ದಾರೆ. ಕಾಂಗ್ರೆಸ್ನಿಂದ ಅವರಿಗೆ ಕಾಂಗ್ರೆಸ್ನ ಒಕ್ಕಲು ಮಸೂದೆ ಕಾನೂನಿನಿಂದಾಗಿ ಎಲ್ಲರ ತುತ್ತಿಗೆ ತೊಂದರೆ ಆಗಿದೆ. ಎಲ್ಲ ಮನೆಗೆ ಹೋದರೂ ಅವರು ಬೇಸರ ವ್ಯಕ್ತಪಡಿಸ್ತಾರೆ, ಇಂದಿರಾ ಗಾಂಧಿಯವರು ನಮ್ಮ ತುತ್ತನ್ನು ತೆಗೆದಿದ್ದಾರೆ ಅಂತ. ಅವರು ಏನೇ ಹೇಳಿದರೂ ನಾನು ಮಾತ್ರ ಅದಕ್ಕೆ ಪ್ರತಿಪಾದಿಸುವ. ಇಂದಿರಾ ಗಾಂಧಿಯವರು ಒಬ್ಬೊಬ್ಬರ ತುತ್ತನ್ನು ತೆಗೆಯಲಿಲ್ಲ. ಭಾರತದಲ್ಲಿ ಹೆಚ್ಚಿನ ಕಷ್ಟದಲ್ಲಿರುವಂಥ ಜನರು ಊಟ ಮಾಡಬೇಕೆಂಬ ಬಯಕೆ ಅವರದು. ಆದ್ದರಿಂದಾಗಿ ಆ ಮಸೂದೆಯನ್ನು ತಂದಿದ್ದಾರೆ. ಆ ಯಾರು ಉಳುಮೆ ಮಾಡಿ ಬದುಕ್ತಾನೆ ಅವನು ಊಟ ಮಾಡಬೇಕು, ಆ ನಂತರ ಈ ಅದರ ಯಜಮಾನ ಊಟ ಮಾಡಬೇಕು ಎಂದು ಇಂದಿರಾ ಗಾಂಧಿಯವರ ಧೋರಣೆ. ಆ ದೃಷ್ಟಿಯಿಂದ ನನ್ನನ್ನು ಸೇರಿಸಿ ಬೇರೆಯವರಿಗೂ ಸ್ವಲ್ಪ ತೊಂದರೆ ಆಗಿದೆ. ಆದರೆ ಇವತ್ತು ನಾವೆಲ್ಲ ಜೈನ ಸಮಾಜದ ದುಡಿಲಿಕ್ಕೆ ಕಲ್ತಿದ್ದೇವೆ. ಹಿಂದೆ ನಾವೆಲ್ಲ ದುಡಿಯುವ ಜನ ಅಲ್ಲ, ಆಡಳಿತ ಮಾಡಿ ಮಾತ್ರ ನಮಗೆ ಗೊತ್ತಿತ್ತು. ಆದ್ದರಿಂದ ಈ ಒಕ್ಕಲು ಮಸೂದೆ ಕಾನೂನು ಬಂದದ್ರಿಂದಾಗಿ ಇವತ್ತು ಎಲ್ಲರೂ ಜೈನ ಸಮಾಜದವರು ಇರ್ಬೋದು, ಬೇರೆ ಶ್ರೀಮಂತ ಸಮಾಜದವರು ಇವತ್ತು ದುಡಿಲಿಕ್ಕೆ ಕಲ್ತಿದ್ದಾರೆ. ಕೆಲವರಿಗೆ ನಾನು ಹೇಳ್ತೇನೆ, ಒಂದು 5% ಜನರಿಗೆ ಭಾಳ ತೊಂದರೆ ಆಗಿದೆ, ಕಣ್ಣೀರು ಹಾಕಿದ್ದಾರೆ. ಆದರೆ 50% ಜನ, ರಾತ್ರಿ ಹಗಲು ಗದ್ದೆಯಲ್ಲಿ ದುಡಿಯುವಂಥ ಜನ, ಅವರ ಮಕ್ಕಳು ಇವತ್ತು 3 ಹೊತ್ತು ಊಟ ಮಾಡ್ತಾರೆ,
ಅವರ ಮಕ್ಕಳು ವಿದ್ಯಾವಂತರಾಗಿದ್ದಾರೆ, ಅವರು ಸ್ವಾಭಿಮಾನದ ಬದುಕನ್ನು ಬದುಕ್ತಾ ಇದ್ದಾರೆ. ಇದು ಬಹಳ ಮುಖ್ಯ. ಮನೆ ಮನೆ ಕಾಂಗ್ರೆಸ್ ಅಭಿಯಾನ ಆಯಿತು, ಹೇಗಿತ್ತು ಜನರ ರೆಸ್ಪಾನ್ಸ್ ಅಂತೇಳಿ? ಇಲ್ಲಿ ಜಿಲ್ಲೆಯಲ್ಲಿ ಮನೆ ಮನೆಗೆ ಕಾಂಗ್ರೆಸ್ ಬಹಳ ಒಳ್ಳೆಯ ರೆಸ್ಪಾನ್ಸಿಬಿಲಿಟಿ, ಎಲ್ಲ ಕಡೆ ಉತ್ತಮವಾಗಿ ಸ್ಪಂದನೆ, ಎಲ್ಲ ಕಡೆ ಒಳ್ಳೆಯದಿದೆ, ಒಳ್ಳೆಯದಿದೆ, ಒಳ್ಳೆಯದಿದೆ. ಬಹುಶಃ ಹಲವು ವರ್ಷಗಳಿಂದ ಇಲ್ಲಿ ತಾವು ಶಾಸಕರಾಗಿದ್ದೀರಾ, ಮೂಡಬಿದ್ರೆ ಮತ್ತು ಮೂಲ್ಕಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಈ ಬಾರಿಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ ಅಭಯಚಂದ್ರ ಜೈನ್ ಅವರೇ? ಅದೇ ಹೇಳ್ತಾ ಇದ್ದೇನೆ, ಮೂಲ್ಕಿಯಲ್ಲಿ ಒಬ್ಬರದು ಸ್ಪೆಷಲ್ ತಹಸೀಲ್ದಾರ್ ಅಭಯಚಂದ್ರ ಶಾಸಕನಾದ ಮೇಲೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಜನರಿಗೆ ಏನು ಬೇಕು, ಎಲ್ಲವನ್ನು ಮನೆಗೆ ತಂದು ಬಾಯಿಗೆ ಅನ್ನ ಇಡಲಿಕ್ಕೆ ಆಗೋಲ್ಲ. ಆದರೆ ಪ್ರಾಮಾಣಿಕನಾಗಿ ರಸ್ತೆಗಳ ಅಭಿವೃದ್ಧಿ, ಕುಡಿಯುವ ನೀರು, ಅಲ್ಲದೆ ಆಡಳಿತಾತ್ಮಕ ವ್ಯವಸ್ಥೆ. ಮೂಲ್ಕಿಯ ಜನತೆ ಮಂಗಳೂರಿಗೆ ಹೋಗಬೇಕಾಗಿತ್ತು, ತಾಲೂಕು ಇರಲಿಲ್ಲ. ಇವತ್ತು ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಕೂಡಲೇ ಮೂಲ್ಕಿಗೆ ತಹಸೀಲ್ದಾರ, ವಿಶೇಷ ತಹಸೀಲ್ದಾರ ನೇಮಕಾತಿ ಮಾಡಿ ಒಳ್ಳೆಯ ತಹಸೀಲ್ದಾರರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಜಾತಿ ಸರ್ಟಿಫಿಕೇಟ್ ಇರ್ಬೋದು, ಆರ್ ಟಿ ಸಿ ಇರ್ಬೋದು, ಎಲ್ಲವನ್ನು ಕೂಡ ಮೂಲ್ಕಿಯ ಜನತೆ ಮೂಲ್ಕಿಯಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಮೂಡಬಿದ್ರೆಯಲ್ಲಿ ಕೂಡ ಅದೇ ರೀತಿ, ನಾನು ಎಮ್ ಎಲ್ ಎ ಆದ ನಂತರ ವಿಶೇಷ ತಹಸೀಲ್ದಾರ ಮಾಡಿ ಮೂಡಬಿದ್ರೆಯ ಪರಿಸರದ ಜನರಿಗೆ ಅವರ ಆರ್ ಟಿ ಸಿ ಇರ್ಬೋದು, ಜಾತಿ ಸರ್ಟಿಫಿಕೇಟ್ ಇರ್ಬೋದು, ಎಲ್ಲ ಕೂಡ ಮೂಡಬಿದ್ರೆಯ ನಾಡ ಕಚೇರಿಯಲ್ಲಿ ಲಭ್ಯ ಆಗುವಂಥ ವ್ಯವಸ್ಥೆ ಮಾಡಿದ್ದೇವೆ. ಇವತ್ತು ಮುಖ್ಯಮಂತ್ರಿಗಳು ವಿಶೇಷವಾಗಿ ತಾಲೂಕಾಗಿ ಘೋಷಣೆ ಮಾಡಿದ್ದಾರೆ, ಇದು ಒಂದು ವಿಶೇಷ. ಮತ್ತು ಎಲ್ಲ ಮಾಡಿದ್ದೇನೆ ಅಂತ ನಾನು ಹೇಳಲಿಕ್ಕೆ ಹೋಗೋಲ್ಲ. ಆದರೆ ನಮ್ಮಿಂದ ಒಬ್ಬ ಜನಪ್ರತಿನಿಧಿಯಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ, ಆ ಚೌಕಟ್ಟಿನಲ್ಲಿ ಆ ಕೆಲಸವನ್ನು ಮಾಡಿದ್ದೇವೆ. ಆಮೇಲೆ ಲಂಚ ಬಹಳ ಮುಖ್ಯವಾಗಿರಬೇಕಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೋಡಿದ್ದೇವೆ, ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಆದ್ದರಿಂದ ಅದಕ್ಕೆ ಕಡಿವಾಣ ಹಾಕುವಂಥ ಪ್ರಯತ್ನ ನಾನು ಮಾಡಿದ್ದೇನೆ. ಮುಖ್ಯವಾಗಿ ನನ್ನ ಬದುಕು ನಾನು ಯಾವ ರೀತಿ ಇರಬೇಕು ಅದನ್ನು ನಾನು ಆದಷ್ಟು ಪರಿಪಾಲಿಸ್ತಾ ಇದ್ದೇನೆ. ನಾನು ನನ್ನ ತಂದೆ ಕಟ್ಟಿಸಿದಂಥ ಮನೆಯಲ್ಲಿ ವಾಸವಾಗಿದ್ದೇನೆ. ಇವತ್ತು ಕರ್ನಾಟಕದಲ್ಲಿ ಒಬ್ಬ ಹಂಚಿನ ಮನೆಯಲ್ಲಿರುವಂಥ ಶಾಸಕ ಆದರೆ ನಾನು ಅಂತ ಇರುವುದನ್ನು ನಾನು ಹೆಮ್ಮೆಯಿಂದ ಪ್ರತಿಪಾದಿಸಲಿಕ್ಕೆ ಇಚ್ಛಿಸ್ತೇನೆ. ಈ ಬಾರಿಯ ಚುನಾವಣೆಗೆ ಪ್ರಮುಖ ಅಜೆಂಡಾ ಏನು? ಅಭಿವೃದ್ಧಿಯೇ ಮುಖ್ಯ ಎಜೆಂಡಾ. ಮೂಡಬಿದ್ರಿ ತಾಲೂಕು ಘೋಷಣೆ ಆಗಿದೆ, ಮಿನಿ ವಿಧಾನಸೌಧ ಆಗ್ತದೆ, ಎಲ್ಲ ಕಚೇರಿಗಳು ಮೂಡಬಿದ್ರಿಗೆ ಬರ್ತದೆ. ಅದಕ್ಕೆ ಅದೇ ನಮ್ಮ ಅದನ್ನು ಮಾಡಲಿಕ್ಕೆ ಸಾಧ್ಯ ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ. ಅದೇ ರೀತಿ ಮುಲ್ಕಿ ಕೂಡ ಮುಂದಿನ ದಿನಗಳಲ್ಲಿ ತಾಲೂಕು ಆಗಬೇಕು. ಆದ್ದರಿಂದ ಮುಲ್ಕಿಯ ಜನತೆ ಕೂಡ ಬಯಸಿದ್ದಾರೆ. ಅಭಯಚಂದ್ರ ಶಾಸಕನಾದರೆ ಮುಲ್ಕಿಯನ್ನು ಆದಷ್ಟು ಬೇಗ ತಾಲೂಕಾಗಿ ಮಾಡ್ತಾನೆ ಎಂಬ ಭರವಸೆ ಮುಲ್ಕಿಯ ಜನತೆಗೂ ಕೂಡ ಇದೆ. ಈಗ ನಂತೂರು ಟು ಕಾರ್ಕಳ ರಸ್ತೆ ಇದೆ, ಹೌದು, ನಿಜವಾಗ್ಲಿ ಸಂಸದರಿಗೂ ದೊಡ್ಡ ಜವಾಬ್ದಾರಿ ಇದೆ. ಅಲ್ಲ, ಸಂಸದರಿಗೆ ದೊಡ್ಡ ಜವಾಬ್ದಾರಿ ಅಲ್ಲ, ಸಂಸದರದ್ದೇ ಜವಾಬ್ದಾರಿ. ಯಾಕಂದರೆ ತಮಗೆ ಎಷ್ಟು ತಿಳಿದೇ ಗೊತ್ತಿಲ್ಲ ನನಗೆ. ನಾನು ಒಂದು 25 ವರ್ಷದಲ್ಲಿ ಶಾಸಕನಾಗಿ ಅದನ್ನು ತಿಳ್ಕೊಂಡವ. ಆದ್ದರಿಂದ ಅದು ನ್ಯಾಷನಲ್ ಹೈವೇಗೆ ಬರ್ತದೆ, ನ್ಯಾಷನಲ್ ಹೈವೇ ಅವರು ಮಾಡಬೇಕು. ನ್ಯಾಷನಲ್ ಹೈವೇ ಇಲ್ಲಿ ಕೂತು ಮಾಡಲಿಕ್ಕಾಗೋಲ್ಲ, ಡೆಲ್ಲಿಯಿಂದ ಮಾಡಬೇಕು. ಅದರ ಸಂಪೂರ್ಣ ಜವಾಬ್ದಾರಿ ಲೋಕಸಭಾ ಸದಸ್ಯರ ಮೇಲೆ ಇದೆ. ನಾನು ನನ್ನ ಹತ್ರ ಪತ್ರ ವ್ಯವಹಾರ ಇದೆ, ನಾನು ಕಳೆದ 10 ವರ್ಷಗಳಿಂದ ಅದರ ಬಗ್ಗೆ ಹಿಂದೆ ಬಿದ್ದಿದ್ದೇನೆ. ಯಾಕೆಂದರೆ ಮೂಡುಬಿದ್ರೆಯಲ್ಲಿರುವಂಥ ಬೈಪಾಸ್ನ ಬಗ್ಗೆ ನಾನು ಹೇಳಿದೆ, ಬೈಪಾಸ್ ಕೂಡ ನ್ಯಾಷನಲ್ ಹೈವೇ ಅವರು ಮಾಡಬೇಕಿತ್ತು, ಅವರು ಮಾಡದೆ ಇದ್ದದ್ರಿಂದಾಗಿ ನಾನು ರಾಜ್ಯ ಸರ್ಕಾರದಿಂದಲೇ ಆ ನ್ಯಾಷನಲ್ ಹೈವೇಗೆ ಪರ್ಯಾಯವಾಗಿ ಬೈಪಾಸ್ ನಿರ್ಮಾಣ ಮಾಡಿದ್ದೇವೆ. ನೀವು ಹೇಳ್ಬೋದು, ನೀನೇ ಇದನ್ನು ನ್ಯಾಷನಲ್ ಹೈವೇಯನ್ನು ಕೂಡ ನೀನೇ ಮಾಡ್ಬೋದಲ್ಲ ಅಂತ ನಿಮ್ಮ ಕ್ವಶ್ಚನ್ ಇರ್ಬೋದು. ನ್ಯಾಷನಲ್ ಹೈವೇ ನಾವು ಮಾಡಲಿಕ್ಕಾಗೋಲ್ಲ, ಇದು ಕಾನೂನಿನ ವ್ಯವಸ್ಥೆ. ಆದ್ದರಿಂದ ಸಂಸದರ ಮೇಲೆ ಜವಾಬ್ದಾರಿ ಇದೆ. ಮುಲ್ಕಿ ಮಂಗಳೂರು ನ್ಯಾಷನಲ್ ಹೈವೇ 4 ಲೇನ್ ಕಾಂಗ್ರೆಸ್ ಸರ್ಕಾರ ಆಡಳಿತ ಇರುವಾಗ ಆಗಿದೆ. ಉಡುಪಿಯಿಂದ ಮುಲ್ಕಿಯ ನ್ಯಾಷನಲ್ ಹೈವೇ 2 ಬ್ರಿಡ್ಜಸ್ ಎಲ್ಲ ಕೂಡ UP ನಮ್ಮ ಕೇಂದ್ರ ಕಾಂಗ್ರೆಸ್ ಸರ್ಕಾರ ಇರುವಾಗ ಆಗಿದೆ. ಆದರೆ 4 ವರ್ಷದಲ್ಲಿ ಮೋದಿ ಸರ್ಕಾರ ಇದೆ. ಯಾವುದೇ ರೀತಿಯಲ್ಲಿ ಮಂಗಳೂರು ಮೂಡುಬಿದ್ರಿ ರಸ್ತೆಗೆ ಕಾಯಕಲ್ಪ ಆಗಲಿಲ್ಲ. ನಮ್ಮ ಗುರುಪುರದಲ್ಲಿರುವಂಥ ಬ್ರಿಡ್ಜ್ಗೆ ಪರ್ಯಾಯ ಬ್ರಿಡ್ಜ್ ಸೇತುವೆ ನಿರ್ಮಾಣ ಕೂಡ ಅವರಿಂದ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೋತು ಹೋದವರು ಇದ್ದಾರಲ್ಲ, ಗೆಲ್ಲಿಕ್ಕೆ ಮಾತ್ರ ಸ್ಪರ್ಧೆ ಆಗುವುದಲ್ಲ. ಇವತ್ತು ಯಾರು ಚುನಾವಣೆಗೆ ಸ್ಪರ್ಧಿಸಿದ್ದಾರೆ, ಸೋತ ಮೇಲೆ ಕೂಡ ನಮ್ಮ ಜನರ ಕಷ್ಟಗಳಿಗೆ ಸ್ಪಂದಿಸುವಂಥ ಕೆಲಸ ಆಗಬೇಕಿತ್ತು. ಅವರಿಗೂ MPಯನ್ನು ಹಿಡಿದು ಬೆನ್ನು ಹಿಡಿಬೋದಿತ್ತು, ಆ ರಸ್ತೆಗೆ ಕೇಂದ್ರ ಸರ್ಕಾರದಿಂದ ಅನುದಾನ ತರ್ಬೋದಿತ್ತು. ಕೇಂದ್ರ ಸರ್ಕಾರದಲ್ಲಿ ಇವತ್ತು ಬೇಕಾದಷ್ಟು ಹಣ ಇದೆ,
ಪೆಟ್ರೋಲ್ನ ಹಣ ಹಿಂದೆ 58 ರೂಪಾಯಿಗಿದ್ದಂಥ ಪೆಟ್ರೋಲ್ ಇವತ್ತು 78 ರೂಪಾಯಿ ಮಾಡಿದ್ದಾರೆ. ಪ್ರತಿ ಲೀಟರ್ನಲ್ಲಿ ಪೆಟ್ರೋಲ್ನಲ್ಲಿ 20 ರೂಪಾಯಿ ಸೇವಿಂಗ್ಸ್ ಇದೆ ಕೇಂದ್ರ ಸರ್ಕಾರಕ್ಕೆ. ಡೀಸೆಲ್ನಲ್ಲಿ 20 ರೂಪಾಯಿ ಸೇವಿಂಗ್ಸ್ ಇದೆ. 350 ರೂಪಾಯಿಯ ಗ್ಯಾಸಿಗೆ ಇವತ್ತು 780 ರೂಪಾಯಿ ಇದೆ. ಕೋಟ್ಯಾಂತರ ರೂಪಾಯಿ ಗ್ಯಾಸ್ನಲ್ಲಿ ಸೇವಿಂಗ್ಸ್ ಇದೆ. ಗ್ಯಾಸ್ ಎಮ್ ಆರ್ ಪಿಯಲ್ಲೆಲ್ಲ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಇರುವಾಗ ಮಾಡಿದ್ದು. ಇವರೇನು ಎಮ್ ಆರ್ ಪಿಎಲ್ ನಿರ್ಮಾಣ ಮಾಡಲಿಲ್ಲ, ಬರೀ ಹಣ ಗೋರುವ ಕೆಲಸ ಮಾತ್ರ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇವತ್ತು ಅದೇ ರೀತಿ ಹಣವನ್ನು ವಿನಿಯೋಗಿಸುವ ಕೆಲಸ ಮಾಡಬೇಕಲ್ಲ, ಜನರಿಂದ ಪಡೆದಂಥ ಹಣವನ್ನು ಜನರಿಗಾಗಿ ವಿನಿಯೋಗ ಮಾಡುವಂಥ ಕೆಲಸ ಇವತ್ತು ಮಾಡ್ತಾ ಇಲ್ಲ. ಮೂಡುಬಿದ್ರಿ ಮಂಗಳೂರು 4 ಲೇನ್ ಗುರುಪುರದಲ್ಲಿ ಹೊಸ ಸೇತುವೆ ನಿರ್ಮಾಣ ಎಲ್ಲ ಆಗಬೇಕಿತ್ತು, ಸಂಸದರೂ ಮಾಡಲಿಲ್ಲ, ಯಾರು ಇಲ್ಲಿ ಸೋತಂಥ ಅಭ್ಯರ್ಥಿ ಅವರು ಕೂಡ ಅದರ ಬಗ್ಗೆ ಗಮನ ಹರಿಸಲಿಲ್ಲ. ಒಂದು ದಿನ ಪೇಪರ್ನಲ್ಲಿ ನ್ಯೂಸನ್ನು ಕೂಡ ನಾನು ನೋಡಲಿಲ್ಲ. ಪ್ರೀತಿಯ ಮತದಾರ ಬಾಂಧವರೇ, 2018 ಮೇ 12ಕ್ಕೆ ಕರ್ನಾಟಕದ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಮೂಡುಬಿದ್ರಿ ವಿಧಾನಸಭಾ ಕ್ಷೇತ್ರದ ಮತದಾರ ಬಾಂಧವರಲ್ಲಿ ನಮ್ರವಾದಂಥ ವಿನಂತಿ, ನಿಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದ ನನಗೆ ಅಭಯಚಂದ್ರನಿಗೆ ತಮ್ಮ ಅಮೂಲ್ಯವಾದ ಮತಗಳನ್ನು ಕೊಟ್ಟು ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ಮುಲ್ಕಿ ಮೂಡುಬಿದ್ರಿ ವಿಧಾನಸಭಾ ಕ್ಷೇತ್ರದ ಜನಸಾಮಾನ್ಯರ ಒಳಿತಿಗಾಗಿ ಪಕ್ಷದ ಕೈ ಚಿಹ್ನೆಗೆ ಮತ ನೀಡಿ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಸೇವೆ ಮಾಡುವಂಥ ಅವಕಾಶವನ್ನು ತಾವೆಲ್ಲ ಕಲ್ಪಿಸಿಕೊಡಬೇಕಾಗಿ ನಮ್ರವಾದಂಥ ವಿನಂತಿ. ಧನ್ಯವಾದಗಳು ಅಭಯಚಂದ್ರ ಜೈನ್ ಅವರು ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಬೇಕಿದೆ. ಇದು ಅಭಯಚಂದ್ರ ಜೈನ್ ಅವರ ಮಾತು. ಇದೀ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24/7.